ಈಗ ಸರ್, ತಾವು ಆವಾಗ ಕೃಷಿ ಸಂಬಂಧಪಟ್ಟಂಥ ವಿಚಾರಗಳಿಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಟ್ಟಿಲ್ಲ ಅಂತ ಒಂದು ಆರೋಪ ಮಾಡ್ತಾ ಇದ್ದೆ. ನಾನು ಕೃಷಿ ಬದುಕು ಹಾಳಾದರೆ ಹೋಯ್ತ್ರಿ. ಕೃಷಿ ಬದುಕು ಇಲ್ಲದೇ ಇದ್ದರೆ ರಾಜ್ಯ ಕಟ್ಟೋಕ್ಕಾಗಲ್ಲ, ದೇಶ ಕಟ್ಟೋಕ್ಕಾಗಲ್ಲ. ಕೃಷಿ ಬದುಕೇ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಅಸಂಘಟಿತ ಕಾರ್ಮಿಕರೆಲ್ಲ ಕೃಷಿ ಬದುಕಿನಲ್ಲಿ ಇದ್ದಾರೆ. ಒಂದಲ್ಲ ಒಂಥರ ಡಿಪೆಂಡೆನ್ಸಿ, ರೈತ ಒಬ್ಬನೇ ಅಲ್ಲ. ಈ ಅಸಂಘಟಿತ ಕಾರ್ಮಿಕರ ಯೋಜನೆಗೆ ಎಲ್ಲಿ ಇದರಲ್ಲಿ ಏನು ರೂಪಿಸಿದೆ ಭಾಳ ಇಂಪಾರ್ಟೆಂಟ್. ಅಸಂಘಟಿತ ಅವರು 75% ಇದ್ದಾರೆ, ಅವ್ರ ಬಗ್ಗೆ ಏನು ಮಾಡಿದಿರಿ? ನೀವು ಬಸ್ಗಳನ್ನು ಸ್ತ್ರೀಯರಿಗೆ ಮಹಿಳೆಯರಿಗೆ ಫ್ರೀ ಮಾಡೋದ್ರ ಜೊತೆಗೆ 469,000 ಆಟೋ ರಿಕ್ಷಾ, 500,000 ಆಟೋ ರಿಕ್ಷಾ ಕುಟುಂಬಗಳು ಇವತ್ತು ಬೀದಿಗೆ ಬಂದಿದ್ದಾವೆ. ಇವತ್ತು ಆ 500,000 ಆಟೋ ರಿಕ್ಷಾ ಕುಟುಂಬಗಳಿಗೆ ಏನು ಮಾಡಿದ್ದೀರಿ ನೀವು? ಮ್ಯಾಕ್ಸ್ ಕ್ಯಾಬು ಈ ಟ್ಯಾಕ್ಸಿಗಳು ಇವರಿಗೆಲ್ಲ ಏನು ಮಾಡಿದ್ದೀರಿ ನೀವು? ಇವತ್ತು ಈಗಾಗಲೇ ಜ್ಞಾನೇಂದ್ರನ ಹೇಳ್ದಂಗೆ ಒಂದು 5-6 ಜಿಲ್ಲೆಯಲ್ಲಿ ಪ್ರೈವೇಟ್ ಬಸ್ಗಳು ಭಾಳ ಪವರ್ಫುಲ್ಲಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಮಹಿಳೆಯರ ಪರಿಸ್ಥಿತಿ ಏನು? ಇವತ್ತು ಪ್ರೈವೇಟ್ ಬಸ್ಗಳು ಅವ್ರದ್ದು ಹ್ಯಾಂಡಿಕ್ಯಾಪ್ ಆಗುತ್ತದೆ ಇವತ್ತು ಆರ್ಥಿಕವಾಗಿ ವಿಚಾರದಲ್ಲಿ. ವಿಶೇಷವಾಗಿ ದುಡಿದು ದೈನಂದಿನ ಕೂಲಿ ಮಾಡಿ ತಿನ್ನೋ ಅಂಥದ್ದು ಪರಿಸ್ಥಿತಿ ಅಂತ ಹೇಳ್ಬೇಕಲ್ಲ. ಅದರಲ್ಲಿ ಆಟೋ ರಿಕ್ಷಾದ್ರೆ ಕೂಲಿ ಮಾಡೋದೇ ಲೆಕ್ಕ ಅದು. ಬೇರೆ ಬೆಳಿಗ್ಗೆ ಇದ್ದರೆ ಅವ್ನು ಕೂಲಿ ಮಾಡಲೇಬೇಕು, ಅವ್ನು ಆಟೋ ತೊಗೊಂಡೋಗಿ ಮಾಡಿ ಬರ್ಬೇಕಲ್ಲ. ಅವ್ರ ಪರಿಸ್ಥಿತಿ ಏನು ಇವತ್ತು? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿ 200 ರೂಪಾಯಿ ಕಲೆಕ್ಷನ್ ಆಗಲ್ಲ ಅಂತ ಹೇಳ್ತಾರೆ, ಕಾಣ್ತಾ ಇಲ್ಲ. ನಾನು ಅದು ಕೂಡ ಕ್ವಶನ್ ಹಾಕಿದ್ದೀನಿ ಮೊನ್ನೆ, ಕ್ವಶನ್ ಹಾಕಿದಲ್ಲೂ ಕೂಡ ಸರಿಯಾದ ರಿಪ್ಲೈ ಬಂದಿಲ್ಲ. ಅದು ಅಂಥವ್ರ ಬಗ್ಗೆ ನೀವೇನು ಮಾಡಿ? ಅಸಂಘಟಿತ ಕಾರ್ಮಿಕರು ಭಾಳಷ್ಟು ಜನ ಇದ್ದಾರೆ, ಅವ್ರ ಯೋಗಕ್ಷೇಮ ನೋಡದೇ ಇದ್ರೆ ಲಕ್ಷಾಂತರ ಜನ ಇದ್ದಾರೆ, ಅವ್ರ ಯೋಗಕ್ಷೇಮ ನೋಡ್ಬೇಕು. ಸರ್, ತಾವು ನೀರಾವರಿ ಬಗ್ಗೆನೂ ಪ್ರಸ್ತಾಪ ಮಾಡಿದ್ರೆ ಅಲ್ಲ, ಈಗ ಅಲ್ಲಲ್ಲ ಕಾಂಗ್ರೆಸ್ನವರು ಒಂದು ಮೇಕೆದಾಟು ಪಾದಯಾತ್ರೆ ಬೇರೆ ಮಾಡಿದ್ರು. ಹೇಳಿ, 1,000 ಕೋಟಿ ರೂಪಾಯಿ ಇಡ್ತೀನಿ ಅಂತಲೇ ಹೇಳಿದ್ರು. ಈಗ ನೋಡಿ, ಮೇಕೆದಾಟು ಬಗ್ಗೆ ದೊಡ್ಡ ಪ್ರಚಾರನೇ ತಗೊಂಡ್ರಿ ನೀವು. ಇವತ್ತು ಎಷ್ಟು ಹಣ ಇಟ್ಟಿದ್ರಿ? ಅಲ್ಲ, ಹಣದ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ, ಅದೇನೋ ಅಕ್ವಿಸಿಷನ್ ಅಂತ ಮಾತಾಡಿದ್ದಾರೆ. ಅಗೇನ್ ಕೆಸಿ ವ್ಯಾಲಿ ಬಗ್ಗೆ ಮಾತಾಡ್ತೀರಿ. ನಾನು ಭಾಳ ಸರಿ ಹೇಳಿದ್ದೀನಿ, ಅದು ಯಾವ ಕಾರಣಕ್ಕೂ ಅದು ಸಕ್ಸಸ್ಫುಲ್ ಆಗೋದಿಲ್ಲ. ಸಕಲೇಶ್ಪುರದಿಂದ ಹಿಡಿದು ಇದಕ್ಕೆ ಹೋಗ್ತಕ್ಕಂಥ ನೀರಾವರಿ ಇವತ್ತು ಯಾಕೆ ಈ ಎಲ್ಲ ಫುಡ್ ಗ್ರೈನ್ಸು ಮತ್ತು ಬೇರೆ ಬೇರೆ ಎಲ್ಲ ಅಬ್ನಾರ್ಮಲ್ ಆಗಿದೆ, ರೇಟ್ ಯಾಕೆ ಆಗಿದೆ ಅಂತ ಹೇಳಿದ್ರೆ, ಈ ಕೃಷಿ ಬದುಕು ಸರಿಯಾಗಿಲ್ಲ. ಒಣಭೂಮಿನ ಕೃಷಿ ಭೂಮಿ ಮಾಡಬೇಕಲ್ವ ಸರ್? ಯಾವುದಾದ್ರು ರೂಪದಲ್ಲಿ ನೀರಾವರಿ ಮಾಡಬೇಕಲ್ಲ ಅವಕ್ಕೆ. ಈಗ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ. ಇದರಲ್ಲಿ ಕೊಡಬೇಕಲ್ಲ, ಈಗ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ರು. ನೀವು ಆದಾಯ ದುಪ್ಪಟ್ಟು ಮಾಡಬೇಕು ರೈತರದ್ದೀಗ. ಆದಾಯ ದುಪ್ಪಟ್ಟು ಮಾಡಿದರೆ ಮಾತ್ರ ನೀವು ರೈತರ ಬದುಕು ಹಸನ ಆಗುತ್ತೆ, ರಾಜ್ಯ ಕೂಡ ಕ್ಷೇಮವಾಗಿ ಸುಭೀಷವಾಗಿರ್ತದೆ. ಆಗ ಕೃಷಿ ಬದುಕಿಗೆ ಒತ್ತು ಕೊಡ್ಬೇಕಾದ್ರೆ ಏನು ಕೊಡಬೇಕು? ನೀರಾವರಿಗೆ ಒತ್ತು ಕೊಡಬೇಕು. ನೀರಾವರಿಗೆ ಒತ್ತು ಕೊಟ್ಟರೆ ನೀವೇನು ಯುವಕರಿಗೆ ಕೆಲಸ ಕೊಡೋಕ್ಕಾಗ್ತಾ ಇಲ್ಲ. ಈಗ ನೀವು ಯುವಕರಿಗೆ ಕೆಲಸ ಅಂತಿರಲ್ಲ ಸರ್, ನೀವು ನೀರಾವರಿ ಮಾಡಿ ಯಾವ ಯುವಕರು ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಬರೋದೇ ಇಲ್ಲ. ಅವ್ರು ನೋಡ್ತಾರೆ ಕೃಷಿ ಲಾಭದಾಯಕ ಅಂತ ನಮ್ಮೂರಿನಲ್ಲೇ ಉಳ್ಕೊಂಬಿಡ್ತಾರೆ. ಇವತ್ತು ಯಾಕೆ ಅಂದರೆ ಬದುಕೋಕ್ಕಾಗೋದಿಲ್ಲ, ಆದ್ದರಿಂದ ಪಟ್ಟಣ ಪ್ರದೇಶಕ್ಕೆ ವಲಸೆ ಬಂದಿದ್ದಾರೆ. ಹೋಟ್ಲಲ್ಲೋ ಅಲ್ಲೋ ಇಲ್ಲೋ ಫ್ಯಾಕ್ಟ್ರಿಲೋ ಅನ್ನೋ. ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ಮುಳುಗೋಗ್ತಾ ಇದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನು ಸಾಮಾನ್ಯಗಳು ಎಫೆಕ್ಟ್ ಆಗಿಲ್ಲ. ಈಗ ನೀವು ನೋಡ್ತಾ ಇರಿ, ಅದೇನೋ ಕರೆಂಟ್ ಫ್ರೀ ಇದ್ದಿಲ್ಲ, ಅದರೊಳಗಡೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡುವಲ್ಲಿ ಸರ್ಕಾರ ವಿಫಲ ಆಗಿದೆ. ಇವೆಲ್ಲವನ್ನು ಕೂಡ ಒಂದಕ್ಕೊಂದು ಲಿಂಕ್ ಇದ್ದಾವೆ. ಸುಮ್ಮನೆ ನಾವು ಹೇಳೋದಲ್ಲ, ನೀವು 5 ಯೋಜನೆಗಳು ಕೊಟ್ಟಿದ್ದೀರಿ, ನಿಜವಾಗೂ ಒಳ್ಳೆ ಯೋಜನೆಗಳು. ಅವು ಕಾರ್ಯಗತ ಮಾಡಿ. ಅವ್ರು ಕಾರ್ಯಗತ ಮಾಡಬೇಕಾದ್ರೆ ನೀವು ಕೃಷಿ ಬದುಕು ಹಾಳು ಮಾಡಬೇಡಿ, ಶಿಕ್ಷಣ ಆರೋಗ್ಯ ಹಾಳು ಮಾಡಬೇಡಿ, ಇಂಡಸ್ಟ್ರೀಸ್ ಹಾಳು ಮಾಡಬೇಡಿ, ಅಸಂಘಟಿತ ಕಾರ್ಮಿಕರ ಕೆಲಸ ಹಾಳು ಮಾಡಬೇಡಿ. ಇಂಥ ರಿಕ್ಷಾಗಳು, ಇಂಥ ಡ್ರೈವರ್ಗಳು, ಕೂಲಿ ಕಾರ್ಮಿಕ ಕುಟುಂಬ ಇರ, ಆ ಕುಟುಂಬಕ್ಕೆಲ್ಲೂ ತೊಂದರೆ ಆಗದ ರೀತಿಯಲ್ಲಿ ನೀವು ಮಾಡಿದಾಗ ಈ 5 ಯೋಜನೆಗಳು ಸಕ್ಸಸ್ಫುಲ್. ಒಂದು ಕಡೆ ಒಂದು ಸೆಕ್ಟ್ರು ಹೊಗಳಿದ್ರೆ ಇನ್ನೊಂದು ಕಡೆ ಇನ್ನೊಂದು ಸೆಕ್ಟ್ರ್ ಎಫೆಕ್ಟ್ ಆಗ್ತದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.